जगदीश शेट्टर के टिकेट कई तप्पिद हिन्नेलेयल्लि शिल्पा शेट्टर बीजेपी सरकार विरुद्ध बीजेपी नायक विरुद्ध किडिकारिदारे कण्णिगे सुण्ण मत्तोंदु कण्णिगे बेन्ने अन्नुवंतह नडे बीजेपी अंतु अंत हेळि शिल्पा शेट्टर इल्लि किडिकाडिदारे तिप्पारेड्डि कारजोळ सोमण्ण हागेने सुरेश अवरेनादरू यंग जनरेशन अंत प्रश्ने माडिदारे शेट्टर गे बीजेपी टिकेट कई तप्पिद्दक्के जगदीश शेट्टर पत्नी शिल्पा शेट्टर तम्म आक्रोशवन्न होरहाकिद्दारे तिप्पारेड्डिगे टिकेट सिक्तु गोविंद कारजोळ अवरिगे सिक्तु सोमण्ण अवरिगे एरडु क्षेत्र अवरु निरीक्षणे माडिरलिल्ल इन्नु सुरेश कुमार इवरेल्ल एनु हागाद्रे यंग जनरेशन ई रीति प्रश्नेयन्न माडिद्दारे जगदीश शेट्टर पत्नी शिल्पा शेट्टर ಈಗ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಇಲ್ಲ ಅಂತ ಸಂದರ್ಭದಲ್ಲಿ ಒಂದು ಸರಿಯಾದ ಕಾರಣವನ್ನ ಕೊಡಿ ನಾನು ಕಳಂಕಿತನ ಅನ್ನುವಂತ ಪ್ರಶ್ನೆಯನ್ನ ಜಗದೀಶ್ ಶೆಟ್ಟರ್ ಮಾಡುತ್ತಾರೆ ಸೋ ಇದೇ ಹಿನ್ನೆಲೆಯಲ್ಲಿ ಶಿಲ್ಪಾ ಶೆಟ್ಟರ್ ಜಗದೀಶ್ ಶೆಟ್ಟರ್ ಪತ್ನಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಅಂತೂ ಸಿಗಲಿಲ್ಲ ಕೈಪಾಳಿಯವನ್ನ ಸೇರ್ಕೊಂಡಿದ್ದಾರೆ ಆದರೆ ತಮ್ಮ ಅಸಮಾಧಾನವನ್ನ ಶಿಲ್ಪಾ ಶೆಟ್ಟರ್ ಹೊರಹಾಕಿದ್ದಾರೆ ಬಿಜೆಪಿಯಲ್ಲಿ ಯಂಗ್ ಜನರೇಷನ್ ಈಗ ಕಾರ್ಜೋಳ ಅವರಿಗೆ ಟಿಕೆಟ್ ಸಿಕ್ಕಿದಿರಬಹುದು ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದಿರಬಹುದು ಹಾಗಾದ್ರೆ ಇದೆಲ್ಲ ಏನು ಅಂತ ಪ್ರಶ್ನೆ ಮಾಡುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಜೊತೆ ಶಿಲ್ಪಾ ಶೆಟ್ಟರ್ ಮಾತನಾಡಿದ್ದಾರೆ ಬನ್ನಿ ಅವರ ಮನದಾಳದ ಮಾತನ್ನ ಕೇಳೋಣ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಂತ ಜಗದೀಶ್ ಶೆಟ್ಟರ್ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಸೇರ್ಪಡೆದ ನಂತರ ಪ್ರಥಮ ಬಾರಿಗೆ ಹುಬ್ಬಳ್ಳಿಗೆ ಬಂದಿದ್ದರು ಹುಬ್ಬಳ್ಳಿಗೆ ಬಂದ ನಂತರ ಮನೆಗೆ ಆಗಮಿಸಿದಾಗ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಸಾಕಷ್ಟು ಪಕ್ಷ ಸಂಘಟನೆ ಅಲ್ಲ ಅವರ ಮನೆಯನ್ನು ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋದಂಥವರು ಶಿಲ್ಪಾ ಶೆಟ್ಟರ್ ಏನು ಜಗದೀಶ್ ಶೆಟ್ಟರ್ ಅವರ ಪತ್ನಿ ಇವತ್ತು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಮೇಡಮ್ ಸಾಕಷ್ಟು ನೀವು ಜಗದೀಶ್ ಶೆಟ್ಟರ್ ಅವರ ನೂ ನಲಿವುಗಳಲ್ಲಿ ಸಾಕಷ್ಟು ಹೆಜ್ಜೆಯನ್ನು ಹಾಕಿದ್ರಿ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರಿ ಅವರ ಆರು ಸಲ ವಿಧಾನಸಭೆಗೆ ಹೋಗಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರಿ ಇವತ್ತು ಜಗದೀಶ್ ಶೆಟ್ಟರ್ ಭಾರತದಿಂದ ಸರಿಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರೆ ಪ್ರಥಮ ನಿಮ್ಮ ಅನಿಸಿಕೆ ಏನು ಅಂದ್ರೆ ನನಗೆ ಇವತ್ತು ಏನು ಹೇಳಬೇಕು ಏನು ಮಾತಾಡಬೇಕು ಅನ್ನೋದು ನನಗೆ ತಿಳಿತಾ ಇಲ್ಲ ಇವತ್ತು ನಾವು ಇದು ಬಯಸಿದ ಬಂದ ಒಂದು ಸಂದರ್ಭ ಯಾಕಂದ್ರೆ ನಾವು ಇದನ್ನು ಈ ನಮ್ಮ ಜೀವನದಲ್ಲಿ ಈ ಸಂದರ್ಭ ಬರ್ತೈತೆ ಅಂತ ಅನಿಸಿದಿಲ್ಲ ಇದು ಅಚಾನಕ ಆಕ್ಸಿಡೆಂಟ್ ಆದಂಗೆ ಐತೆ ನಮಗೆ ಅಂದ್ರೆ ಇವತ್ತು ನಾವು ಈ ಹಿಂಗಿಂಗ ನಮ್ಮ ಲೈಫ್ನಾಗ ಆಕೈತೆ ಅಂತ ನಾವು ತಿಳ್ಕೊಂಡಿದ್ದಿಲ್ಲ ಅಚಾನಕ ಒಂದು ಐದಾರು ದಿವಸದಿಂದ ಬೆಳವಣಿಗೆ ಇದು ಈ ಬೆಳವಣಿಗೆ ನನಗೆ ಆಘಾತ ತಂದಿದೆ ಜಗದೀಶ್ ಶೆಟ್ಟರ್ಗೆ ಆಘಾತ ತಂದಿದೆ ಅದನ್ನು ಈ ಬೆಳವಣಿಗೆಗಳನ್ನು ಮರೆಸುವಂಥ ಶಕ್ತಿ ನಮಗೆ ದೇವರು ಕೊಡಲಿ ಯಾಕಂದ್ರೆ ಇವತ್ತು ಅವರ ಕಟ್ಟಿದಂಥ ಮನೆಗೆ ಇವರು ಬೇರೆದವರು ಬಂದು ಇವತ್ತು ಇಟ್ಟಂಗಿ ಇಟ್ಟು ಅದನ್ನು ಕಟ್ಟಿದ್ದಾರೆ ಯಾಕಂದ್ರೆ ಬರೀ ಸೈಟ್ ಇತ್ತು ಅದು ಯಾಕಂದ್ರೆ ಹಳ್ಳಿಯಲ್ಲಿ ಮೊದಲ ಬಿ ಜೆ ಪಿನ ಇದ್ದಿಲ್ಲ ಅದನ್ನು ಭದ್ರಕೋಟೆಯಾಗಿ ಇವತ್ತು ಉತ್ತರ ಕರ್ನಾಟಕದಾಗ ಮತ್ತು ಅನಂತಕುಮಾರ್ ಜಿ ಆಮೇಲೆ ಯಡಿಯೂರಪ್ಪ ಅದ್ರ ಜೊತೆಗೆ ಜಗದೀಶ್ ಶೆಟ್ಟರ್ ಇವತ್ತು ಸೀನಿಯರ್ ಲೀಡರ್ ಅವರು ಮೂರು ಮಂದಿ ಅವಾಗ ಪಕ್ಷವನ್ನು ಕಟ್ಟಿದ್ರು ಸಂಕಲ್ಪ ಯಾತ್ರೆಗಳನ್ನು ಮಾಡ್ತಿದ್ರು ಮತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಜಗದೀಶ್ ಶೆಟ್ಟರ್ ಭಾಳ ಮೈದಾನ ಹೋರಾಟ ಮಾಡಿದರು ಆ ಹೋರಾಟದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಫಸ್ಟ್ ಟೈಮ್ ಜಗದೀಶ್ ಶೆಟ್ಟರ್ ಇವತ್ತು ಯಾವುದ್ಯಾವುದು ಪಾರ್ಟಿ ಬರ್ತಿತ್ತಲ್ಲ ಅದು ಗಿನ್ನಿಸ್ ದಾಖಲೆಯನ್ನು ಮುರಿದ್ರು ಫಸ್ಟ್ ಟೈಮ್ 16,000 ಲೀಡ್ಲೇ ಬಂದರು ಹಾಗೆ ಒಂದನೇ ಸಲ ಬಂದರು ಎರಡನೇ ಸಲ ಹೀಗೆ ಸತತವಾಗಿ 6 ಸಲ ಅವರು ವಿನ್ ಆದರು ಆದರೆ ವಿನ್ ಆದ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಎಲ್ಲರೂ ಸಂಕಲ್ಪ ಯಾತ್ರೆಗೆ ಅವ್ರನ್ನ ಕರ್ಕೊಂಡು ಹೋದರು ಮುಂದಿನ 7ನೇ ಬಾರಿ ನಿಮಗೆ ಟಿಕೆಟ್ ಕೊಡ್ತೀನಿ ಅಂದರು ಮತ್ತು ಸಂಭಾಯಿತ ರಾಜಕಾರಣಿ ಸಜ್ಜನ ರಾಜಕಾರಣಿ ಇವತ್ತು 5,000 ಇಲ್ಲಿ ನಿಮ್ಮ ಆಶೀರ್ವಾದ ಬೇಕಂತೇಳಿ ಇವರು ಭಾಷಣ ಮಾಡಿದರು ಆಮೇಲೆ ಅಲ್ಲಿ ಗುಲ್ಬರ್ಗ ಬೀದರ್ 15-20 ದಿವಸ ಇವರು ಗುಲ್ಬರ್ಗ ಬೀದರ್ ಹಾಕಿದರು ಇವರೆಲ್ಲ ಈ ಕಡೆ ಕ್ಷೇತ್ರದಾಗೆಲ್ಲ ಮಾಡಿದರು ಆ ಬಿಸಿಲಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ನಿಮಗೆ ಮುಂದಿನ ಟಿಕೆಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿ ನೀವು ಭಾಳ ಭಾಳ ಲೀಡ್ಲಲ್ಲಿ ನೀವು ಬರ್ತೀರಂತ ಹೇಳಿ ಮತ್ತು ಮುಂದಿನ ಸಲ 7ನೇ ಸಲ ಆರಿಸಿ ಬರ್ತೀನಿ ಆರಿಸಿ ತೊಗೊಂಬರ್ರಿ ಅಂತೇಳಿ ಅವ್ರು ಭಾಷಣ ಮಾಡಿ ಮತ್ತೆ ಏನು ಮಾಡಿದ್ರಿ ಈಗ ಹೇಳ್ರಿ ನೀವು ಏನು ಮಾಡಿದರು ಇವತ್ತು ಟಿಕೆಟನ್ನು ಕೊಡಲಿಲ್ಲ ಒಂದನೇ ಲಿಸ್ಟ್ನಾಗ ಬರೋ ಮುಂದೆ ಮುಂಜಾನೆ 12 ಗಂಟೆಗೆ ಲಿಸ್ಟ್ ಬರ್ತೈತಂದ್ರೆ ಮುಂಜಾನೆ 6:30-7 ಗಂಟೆಗೆ ಫೋನ್ ಬರುತ್ತೆ ನಿಮಗೆ ಇಲ್ಲ ನಾವು ಯಂಗ್ ಜನ್ರೇಷನ್ ಯಂಗ್ ಜನ್ರೇಷನ್ ಬೆಳೆಸ್ತೀವಿ ನೀವು ಇವತ್ತು ನಿಮ್ಗೆ ಎಲ್ಲ ಯಾರು ಸೀನಿಯರ್ ಅದಾರಲ್ಲ ಅವ್ರಿಗೆ ಕೊಡಂಗಿಲ್ಲ ಅಂತ ಹಂಗಾರೆ ತಿಪ್ಪಾರೆಡ್ಡಿ ಯಂಗ್ ಜನ್ರೇಷನಾ ಕಾರಜೋಳ ಜಿಯವರ ಯಂಗ್ ಜನ್ರೇಷನ ಸೋಮಣ್ಣ ಅಣ್ಣಾಜಿ ಅದಾರಲ್ಲ ಅವರು ಯಂಗ್ ಜನ್ರೇಷನ ಯಾರು ಯಂಗ್ ಜನ್ರೇಷನ್ ಸುರೇಶ್ ಕುಮಾರ್ ಅವರು ಬೆಂಗಳೂರದು ಅವರು 67 ವರ್ಷ ನನ್ನ ಗಂಡನಿಗೆ 67 ವರ್ಷ ಮತ್ತು ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಬೆಣ್ಣೆ ಮಾಡಬಾರ್ದ ರೂಲ್ಸ್ ಮಾಡ್ತಿರಲ್ಲ ನೀವು ಎಲ್ಲರಿಗೂ ಒಂದೇ ಮಾಡಿ ಯಾಕಂದ್ರೆ ಮಕ್ಕಳಿಗೆ ಕೊಡಂಗಿಲ್ಲ ಅಂದ್ರಿ ಈಗ ನಮಗೆ ಸ್ವಸ್ಥ ಹೆಂಡತಿಗೆ ಮತ್ತು ಹೆಣ್ಮಕ್ಳಿಗೆ ಸೀಟ್ ಕೊಡಬೇಕು ನೀವು ಮಗ ಕೊಡಂಗಿಲ್ಲ ಹೆಂಡತಿಗೆ ಮತ್ತು ಸೊಸಿಗೆ ಕೊಡ್ತೀನಿ ಅಂದ್ರಿ ಯಾವ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇರೋದು ಜಗದೀಶ್ ಶೆಟ್ಟರ್ ಕಟ್ಟಿದಂಥ ಮನೆಗೆ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿ ಅವ್ರಿಗೆ ಪೋರ್ಷೆ ಬಲಿ
ಇವತ್ತು ಮ ಹೋಗೋ ಮನಸ್ಸಿದ್ದಿಲ್ಲ. ಬಹಳ ನೊಂದ್ಕೊಂಡ್ರವರು. ನನಗೆ ಗಂಡ 8 ದಿವಸ ಮಲ್ಕೊಂಡೇ ಇಲ್ಲ. ಆದ್ರೂ ಇವತ್ತು ಗಟ್ಟಿಯಾಗಿ ಇವತ್ತು ನಿರ್ಧಾರ ತಗೊಂಡಾರ. ಈ ಒಂದು ಕ್ಷೇತ್ರದ ಅವರು ಜಗದೀಶ್ ಶೆಟ್ಟರಿಗೆ ಅಪಮಾನ ಮಾಡಿದ ಒಂದು, ಯಾಕಂದರೆ ಇವತ್ತು ಜಗದೀಶ್ ಶೆಟ್ಟರಿಗೆ ಅಪಮಾನ ಅಲ್ಲ, ಇವತ್ತು ಈ ಕ್ಷೇತ್ರದಾಗ 6 ಸಲ ಹಾಕಿ ಬಂದ ಮತದಾರರಿಗೆ ಅಪಮಾನ ಮಾಡಿದಂಗಾಗೈತಿ. ಒಂದು ಸಲ ನೀವು ಬೇಡಪ್ಪ ನೀವು ಅಧಿಕಾರದಿಂದ ಅಂತ ಒಂದು ತಿಂಗಳಿಂದ ಹೇಳಿ ನೀವು ಇನ್ನು ಪಾರ್ಟಿ ಕೆಲಸ ಮಾಡಿರಿ ಅಂತ ಹೇಳಿದ್ರೆ ಆಕಿತ್ತು. ಇವತ್ತು ಇಲ್ಲ, ಯಂಗ್ ಜನ್ರೇಷನ್ ತೊಗೊಂಬರ್ತೀವಿ ಅಂತ ಏನು ತೆಗೆದ್ರಲ್ಲ, ಇವರೆಲ್ಲ ಕೊಟ್ಟವರು ಹೆಂಗದಾರ, ತಿಪ್ಪಾರೆಡ್ಡಿಯವರು ಹೆಂಗದಾರ, ಯಾಕೆ ಹಿಂಗೆ ಮಾಡಿದ್ರು ಅಂತ ನನಗೆ. ಇದು ಜಗದೀಶ್ ಶೆಟ್ಟರ ಪತ್ನಿ ಶಿಲ್ಪಾ ಶೆಟ್ಟರವರು ಸಾಕಷ್ಟು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾವೆ. ಇಲ್ಲೊಂದು ಅನ್ಯಾಯ ಇದೆ. ನಾನು ಮುಂದೂ ಸಹ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇದೆ. ಅಲ್ಲಿ ಸಹ ನಮ್ಮ ಪತಿ ಆರಿಸಿ ಬರ್ತಾರೆ ಅನ್ನೋ ಆಶಾಭಾವನೆಯನ್ನು ಶಿಲ್ಪಾ ಶೆಟ್ಟರವರು ತಪ್ಪಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಫಕೀರೋಡ ಪಾಟೀಲ್ ಜೊತೆ ಕಲ್ಮೇಶ್ ಮುಂಡ್ಯಾಳ, ಜಿ ನ್ಯೂಸ್, ಹುಬ್ಬಳ್ಳಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.